ನಮ್ಮ ನಡೆದಾಡುವ ದೇವರು ಅನ್ನುವ ಖ್ಯಾತಿಯ ಶತಾಯುಷಿ ಸಿದ್ಧಗಂಗಾ ಶ್ರೀಗಳು ಓಟ್ ಮಾಡ್ತಾ ಇದ್ದಾರೆ. ಈಗಲಾದರೂ ಕೂಡ ಮನೆಯಲ್ಲಿರುವವರು ಓಟ್ ಮಾಡಲೇಬೇಕಾಗತ್ತೆ, ಅದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಳೋಣ. ಧಾರ್ಮಿಕ ಮುಖಂಡರು ಇಲ್ಲಿ ಓಟ್ ಮಾಡಲಿಕ್ಕೆ ಬರ್ತಾರೆ, ಸಾಮಾಜಿಕ ಹೋರಾಟಗಾರರು, ಸಾಮಾಜಿಕ ಪ್ರಜ್ಞೆಯನ್ನು ಇರುವಂಥ ಹಿರಿಯರು ಬಂದು ಓಟ್ ಮಾಡ್ತಾರೆ. ಹೀಗಾಗಿ ಯಾವುದನ್ನೂ ಲೆಕ್ಕಿಸದೆ, ಅವರ ಆರೋಗ್ಯವನ್ನೂ ಲೆಕ್ಕಿಸದೆ ಎಲ್ಲವನ್ನೂ ಕೂಡ ಗಮನಿಸಿ ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸುಧಾರಣೆ ಆಗಲೇಬೇಕು ಅಂಥೇಳಿ ಹಿರಿಯ ಚೇತನಗಳು ಕೂಡ ಓಟ್ ಮಾಡಲಿಕ್ಕೆ ಆಗಮಿಸ್ತಾ ಇದ್ದಾರೆ ಅಂತ ಹೇಳಿದರೆ, ನಾವು ನಿಜಕ್ಕೂ ಈ ಸಲ ಅತಿ ಹೆಚ್ಚು ಪ್ರಮಾಣದಲ್ಲಿ ನಾವು ಮತದಾನವನ್ನು ಮಾಡಬೇಕಾಗಿದೆ, ಶ್ರೇಷ್ಠ ಮಟ್ಟದ ಮತದಾನವನ್ನು ಮಾಡಬೇಕಾಗಿದೆ. ಅದು ನಮ್ಮ ವಿವೇಚನೆಯ ಆಧರಿಸಿ ಆ ಒಂದು ಮತದಾನ ಆಗತ್ತೆ. ಎಸ್, ತಾವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ, ಸಿದ್ಧಗಂಗಾ ಶ್ರೀಗಳು ಓಟ್ ಮಾಡ್ತಾ ಇದ್ದಾರೆ. ನಿಜಕ್ಕೂ ನಮಗೊಂದು ಹೆಮ್ಮೆ ಅಂತ ಅನಿಸುತ್ತೆ, ಯಾಕಂತೇಳಿದ್ರೆ ಇಂಥ ಹಿರಿಯ ಚೇತನ ಮಾರ್ಗದರ್ಶನ ನೀಡುವಂಥ ನಡೆದಾಡುವ ದೇವರು ಸಾಕಷ್ಟು ನಾಯಕರುಗಳಿಗೆ ಒಂದು ರೀತಿಯಂಥ ಸ್ಫೂರ್ತಿಯ ಚಿಲುಮೆ ಅಂತ ಹೇಳ್ಬೋದು. ಸಮಾಜ ಸೇವಕರಿಗೆ ಸಿಗ್ನಿಫಿಕೆಂಟ್ ಏನಂದ್ರೆ, ರಾಘವ 111 ವರ್ಷ ಅದು ತುಂಬಿ ಈಗ 112 ವರ್ಷ ಎಲ್ಲ ಎಲೆಕ್ಷನ್ ಗಳನ್ನು ಕಂಡಂತ 112 ವರ್ಷದಲ್ಲಿ ನಾನು ನನ್ನ ಮತದಾನದ ಹಕ್ಕನ್ನ ಚಲಾಯಿಸಬೇಕು ಅನ್ನುವಂತಹ ಪ್ರಜ್ಞೆ ಮತ್ತು ಬದ್ಧತೆ ಇದೆಯಲ್ಲ, ಅದು ಗ್ರೇಟ್. ಅದು ನಿಜವಾಗ್ಲೂ. ಹೀಗಾಗಿ ದೊಡ್ಡವರನ್ನ ನೋಡಿ ನಾವು ಎಷ್ಟು ಕಲಿಯೋದಿರ್ತದೆ. ಇಷ್ಟು ಹಿರಿಯವರೇ ಬರ್ತಾರೆ ಅಂತ ಹೇಳಿದಾಗ ಮತದಾನದ ಪ್ರಮಾಣ ಕಮ್ಮಿ ಆಗತ್ತೆ ಅಂತ ಹೇಳಿದ್ರೆ ನಮಗೆ ನಿಜಕ್ಕೂ ಅದು ಶೇಮ್ ಅಂತ ಅನ್ಸುತ್ತೆ. ಅಲ್ಲ, ಈಗ ಗೋವಿಂದರಾಜನಗರ ವಿಜಯನಗರದಲ್ಲಿ ಇನ್ನು 10 ಗಂಟೆ 15 ನಿಮಿಷ 18 ನಿಮಿಷ ಶೇಕಡ 30% ದಾಖಲೆ ಅಂತ ಅನ್ಸುತ್ತೆ. 30% ಇವರು ನೀವು ಹೇಳಿದಾಗೆ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ದೋತಕ ಅಂತ ಅನ್ಸುತ್ತೆ. ಮತ್ತಷ್ಟು ಮಾತನಾಡೋಣ. ಓವರ್ ಟು ಲಿಖಿತ. ಎಸ್, ಖಂಡಿತವಾಗ್ಲು ಇನ್ನಷ್ಟು ನಾವು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ. ಈಗಾಗಲೇ ನಾವು ಕ್ಷಣ ಕ್ಷಣದ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಇದೀಗ ತಾನೇ ಸಿದ್ಧಗಂಗಾ ಶ್ರೀಗಳು ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸಿ ವಾಪಸ್ ತೆರಳ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸಿದ್ರಿ. ಅಂದ್ರೆ ಎಷ್ಟೆಲ್ಲ ಒಂದು ಉತ್ಸುಕರಾಗಿ ಅವರು ಬಂದು ಮತವನ್ನ ಚಲಾವಣೆ ಮಾಡ್ತಾ ಇದ್ದಾಗ ಎಲ್ರಿಗೂ ಕೂಡ ಈ ಒಂದು ಉತ್ಸಾಹ ಇರಬೇಕಾಗತ್ತೆ ಅನ್ನುವಂಥದ್ದು.